ಕಾಂಗ್ರೆಸ್ನಲ್ಲಿ ನನ್ನನ್ನು ನಾನು ತೊಡಸ್ಕೊಂಡಿದ್ದು ಗೊತ್ತಿಕೊಂಡಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕಾಂಗ್ರೆಸ್ಸಿಗೆ ಕಳೆದ 10 ವರ್ಷದಿಂದ ಕಾಂಗ್ರೆಸ್ನಲ್ಲಿ ನನ್ನನ್ನು ನಾನು ಗುರುತಿಸ್ಕೊಂಡಿದ್ದೆ. ಇತ್ತೀಚಿನ ಬೆಳವಣಿಗೆ ನೋಡಿದಾಗ ಕಾಂಗ್ರೆಸ್ನಲ್ಲಾಗ್ತಿರುವಂಥ ಅವ್ಯವಸ್ಥೆಗಳು ಹಾಗೂ ಈ ಹಿಂದುತ್ವ ವಿಚಾರದ ವಿರೋಧಾಲಯಗಳು, ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಮಾಡಿದಂಥ ಹಿಂದೆ ಮಾಡಿದಂಥ ವ್ಯವಸ್ಥೆ ಅವ್ಯವಸ್ಥೆಗಳು, ಮತ್ತು ಈಗ ಅಭಿವೃದ್ಧಿಯನ್ನು ಇಟ್ಕೊಂಡು ಬಿ ಜೆ ಪಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರ ಒಂದು ಏನು ಆಡಳಿತ ಮತ್ತು ಯುವಕರನ್ನ ಉತ್ತೇಜನ ಕೊಡುವಂಥ ಒಂದು ವ್ಯವಸ್ಥೆಗಳೇನಿದೆ ಅದಕ್ಕೆಲ್ಲ ಮನಸ್ಸೋತು ನಾನು ಕಾಂಗ್ರೆಸ್ನ ಬಿಟ್ಟು ಬಿ ಜೆ ಪಿಗೆ ಹೋಗಬೇಕು ಅಂತೇಳಿ ದೈಹಿಕವಾಗಿ ಮಾನಸಿಕವಾಗಿ ನಾನು ಸಿದ್ಧ ಆಗಿ ಈಗ ಸದ್ಯದಲ್ಲೇ ಏನು ಇವರು ಯಾರು ರಾಜ್ಯ ನಾಯಕರು ಸಾಗರದ ಶಿವಮೊಗ್ಗದಲ್ಲಿ ಸದ್ಯದಲ್ಲಿ ಏನು ಕಾರ್ಯಕ್ರಮ ಇದೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವತ್ತಿನ ದಿನ ನಾನು ಸೇರಬೇಕು ಅಂತ ಒಂದು ನಿರ್ಣಯ ಮಾಡ್ಕೊಂಡಿದ್ದೀನಿ. ಸಾಗರದ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಕಳೆದ 10 ವರ್ಷದಿಂದ ನಾವು ನವಚೇತನ ವೇದಿಕೆಯನ್ನು ಅನ್ನೋ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಆ ವೇದಿಕೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಕೂಡ ಇದ್ದಾರೆ. ಆ ಕಾರ್ಯಕರ್ತರ ಮೂಲಕ ಸಾಮಾಜಿಕ ಸೇವೆಯಲ್ಲಿ ನಾವು ಕಳೆದ 10 ವರ್ಷದಿಂದ ಬೇಕಾದಷ್ಟು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಉದ್ಯೋಗ ಕೊಡಿಸುವಂಥ ಕೆಲಸ ಮತ್ತು ಸಾಮಾಜಿಕ ಶಾಲೆಗಳನ್ನು ಏನು ಆಳಿಬಿದ್ದಿರೋ ಶಾಲೆಗಳನ್ನು ಸುಚಿತವಾಗಿ ಸರಿ ಮಾಡುವಂಥ ಕೆಲಸಗಳನ್ನು ಇದನ್ನೆಲ್ಲ ನಮ್ಮ ಕಾರ್ಯಕರ್ತರು ತೊಡಗಿದ್ದಾರೆ. ಅದರಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನಾನು ಕೂಡ ಪ್ರಮುಖವಾಗಿ ಇಟ್ಕೊಂಡು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಅದೇ ಕೆಲಸವನ್ನು ಮಾಡ್ತಾ ಬಂದಿದ್ದೀನಿ. ಇವೆಲ್ಲ ಸಾಮಾಜಿಕ ಕೆಲಸಗಳನ್ನ ನೋಡ್ತಾ ಸಾಗರದ ಏನು ನಾಗರಿಕರಿದ್ದಾರೆ, ಜನತೆ ಇದ್ದಾರೆ, ನಮ್ಮನ್ನು ಗುರುತಿಸಿ ಮುಂಚೂಣಿಗೆ ತರುವಂಥ ಕೆಲಸನ ನಾಗರಿಕರೇ ಸಾರ್ವಜನಿಕರೇ ಮಾಡಿದ್ದಾರೆ ಅಂತ ಈ ಮೂಲಕ ನಿಮಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದನೇ ಬಂದಂಥ ಕುಟುಂಬ. ನಾವು ಹುಟ್ಟಿದಾಗಿಂದ ನೋಡಿದ್ರೆ ರಾಜಕಾರಣ. ನಮ್ಮ ತಂದೆಯವರು ಕೂಡ ನಮ್ಮ ಅಜ್ಜನಿಂದ ಕಾಲದಲ್ಲೂ ಕೂಡ ತಮ್ಮ ಅಜ್ಜ ಸ್ವತಂತ್ರ ಹೋರಾಟಗಾರರಾಗಿದ್ದರು. ತಂದೆಯವರು ರಾಜಕಾರಣದಲ್ಲಿ ತಮ್ಮಂತ ತೊಡಸ್ಕೊಂಡು ಶಿವಮೊಗ್ಗ ಜಿಲ್ಲಾ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದಂಥವ್ರು. ಹಾಗಾಗಿ ರಾಜಕಾರಣ ನಮಗೇನು ಹೊಸ್ತಾ ಇಲ್ಲ. ಹಾಗೆ ಜನ ನಮ್ಮನ್ನು ರಾಜಕಾರಣಿಯಾಗಿ ನೋಡೋದ್ರಲ್ಲಿ ಏನು ತಪ್ಪು ಇಲ್ಲ. ಅದು ಸಹಜವಾಗಿ ನಮ್ಮನ್ನು ನಮ್ಮ ನೋಡಿದ ತಕ್ಷಣ ಇವರು ರಾಜಕಾರಣಿನೇ ಆಗಬೇಕು ಅನ್ನೋ ವಿಚಾರಗಳನ್ನು ವ್ಯಕ್ತಪಡಿಸಿಬರಿಸ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನಾನು ಕೂಡ ನನ್ನನ್ನು ನಾನು ಇಷ್ಟು ದಿನ ಇಲ್ಲಿವರೆಗೂ ಕಾಂಗ್ರೆಸ್ನಲ್ಲಿ ತೊಡಸ್ಕೊಂಡಿದ್ದೆ. ಈ ಕಾಂಗ್ರೆಸ್ಸಿನ ಈ ಹಿಂದೂ ವಿರೋಧಿತನ ಮತ್ತು ಹಿಂದುತ್ವದ ವಿರೋಧ ವಿಚಾರಗಳು, ಯಾವುದೋ ಒಂದು ಕೋಮನ್ನು ಪೂಲೈಸುವಂಥ ವಿಚಾರಗಳು ನಮ್ಮ ಮನಸ್ಸಿಗೆ ತುಂಬ ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ, ಯಾಕಂದರೆ ನಾವು ಹಿಂದೂಗಳಾಗಿ ಹಿಂದುತ್ವವನ್ನು ವಿರೋಧ ಮಾಡೋದಾಗಲಿ ಅಥವಾ ಹಿಂದುತ್ವವನ್ನು ಬಿಟ್ಟು ಬೇರೆ ಯಾವುದೋ ಓಟಿನ ಅಥವಾ ವ್ಯವಸ್ಥೆಗೋಸ್ಕರ ಅದನ್ನು ಧಿಕ್ಕರಿಸುವಂಥ ವಿಚಾರ ಬಂದಿರೋದ್ರಿಂದ ಅದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಮತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಏನು ಬಜರಂಗ ದಳ ಇದೆ, ಇವರು ಭಾರತದ ಹಿರಿಮೆ ಆಗಿರುವಂಥ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇರೋದ್ರಿಂದ ಆ ನಿಟ್ಟಿನಲ್ಲಿ ನಾವು ಅದೇ ಸಂಘಟನೆ ಜೊತೆಗೆ ನಮ್ಮನ್ನು ನಾವು ತೊಡಸ್ಕೋಬೇಕು ಅಂತ ನಾನು. ಸರಿಗ ನನ್ನ ಕುಟುಂಬ ಎಲ್ಲರೂ ಬಿ ಜೆ ಪಿಯಲ್ಲೇ ಇದ್ದಾರೆ. ಕುಮಾರ್ ಬಂಗಾರಪ್ಪನವರು ನನಗೆ ಅಣ್ಣ ಆಗ್ತಾರೆ. ಅವರು ಸೊರಬ ಕ್ಷೇತ್ರದ ಶಾಸಕರು ಕೂಡ, ಅದು ಬಿ ಜೆ ಪಿ ಪಕ್ಷದಿಂದಲೇ. ಹಾಗೆ ಹಾಲಪ್ಪನವರು ಕೂಡ ನನಗೆ ಭಾವ ಆಗ್ತಾರೆ. ನನ್ನ ಕಸಿನ್ನ ನನ್ನ ಅಕ್ಕನ ಗಂಡನೇ ಕೂಡ, ಅವರು ಸಾಗರ ಕ್ಷೇತ್ರದ ಶಾಸಕರು. ಹಾಗೆಯೇ ನನ್ನ ತಂಗಿಯ ಗಂಡ ಅಂದರೆ ಸುನೀಲ್ ಕುಮಾರ್, ಈಗೇನು ಇಂಧನ ಸಚಿವರಿದ್ದಾರೆ, ಅವರು ಕೂಡ ಬಿ ಜೆ ಪಿ ಪಕ್ಷದಲ್ಲಿದ್ದಾರೆ. ಹಾಗಾಗಿ ನಾನೊಬ್ಬ ಯಾಕೆ ಹೊರಗಡೆ ಇರೋದು ಅಂತ ಯೋಚನೆ ಮಾಡಿ ನಾನು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿ ಅವ್ರ ಜೊತೆಗೆ ಕೆಲಸ ಮಾಡುವಂಥ ಕೆಲಸ ಮಾಡೋಣ ಅಂತ ಬಿ ಜೆ ಪಿ ಸೇರಕ್ಕೆ ನನ್ನನ್ನು ಸಂಪರ್ಕ ಮಾಡಿ. ಬಿ ಜೆ ಪಿಯ ಮುಖ್ಯವಾಗಿ ಬಿ ಜೆ ಪಿಯಲ್ಲಿ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಯುವ ನಾಯಕರಾದಂಥ ರಾಘವೇಂದ್ರ ಅವ್ರನ್ನ ಭೇಟಿ ಮಾಡಿದ್ದೀನಿ. ರಾಘವೇಂದ್ರ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಅವರು ಕೂಡ ತುಂಬ ಹೃದಯದಿಂದ ನನ್ನನ್ನು ಸ್ವಾಗತ ಮಾಡಿದ್ದಾರೆ. ಜೊತೆಗೆ ಶಾಸಕರಾದಂಥ ಹಾಲಪ್ಪನವ್ರ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಹಾಗೆಯೇ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಮೇಘರಾಜ್ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಜಿಲ್ಲೆಯ ಪ್ರಮುಖ ನಾಯಕರ ಜೊತೆಗೆ ಚರ್ಚೆ ಮಾಡಿ ಈ ನಿರ್ಧಾರ ತಗೊಳ್ಬೇಕು. ಬಂಗಾರಪ್ಪ ಅನ್ನೋದು ದೊಡ್ಡ ಶಕ್ತಿ ಇರುವಂಥ ಒಂದು ಹೆಸರು. ಬಂಗಾರಪ್ಪನವರು ನಮ್ಮ ಜೊತೆಗೆ ಇಲ್ಲದೇ ಇದ್ದರೂ ಕೂಡ ಆ ಶಕ್ತಿಯ ಹೆಸರು ಈಗೂ ಕೂಡ ಇದೆ, ಮುಂದೂ ಇರ್ತದೆ. ಅದನ್ನು ಯಾರೂ ಕೂಡ ಅಳಿಸೋಕ್ಕಾಗದೇ ಇರೋಂಥ ಒಂದು ವಿಚಾರ. ಬಂಗಾರಪ್ಪನವರು ಶ್ರೀರಕ್ಷೆ ಬಂಗಾರಪ್ಪನವ್ರ ಕುಟುಂಬದವರಾದಂಥ ನಮಗೆ ಯಾವತ್ತೂ ಇರ್ತದೆ, ಅದು ಹಾಗೆ ಕಂಟಿನ್ಯೂ ಕೂಡ ಆಗುತ್ತೆ.
ಅವರ ಹೆಸರನ್ನು ಪ್ರತಿ ಸಂದರ್ಭದಲ್ಲೂ ನಾವು ತಗೊಳ್ಳಲೇಬೇಕಾಗುತ್ತೆ ಯಾಕಂದ್ರೆ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಈ ಮಟ್ಟದಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆ ಬಂಗಾರಪ್ಪನವರೇ ಕಾರಣ ನೇರವಾಗೋ ಅಥವಾ ಇಂಡೈರೆಕ್ಟ್ಲಿ ಅವರೇ ಕಾರಣ ಆಗ್ತಾರೆ ಹಾಗಾಗಿ ಆ ಹೆಸರನ್ನು ಯಾವತ್ತೂ ಮರೆಯೋ ಪ್ರಶ್ನೆನೇ ಇಲ್ಲ ಆ ಹೆಸರನ್ನು ಇಟ್ಕೊಂಡೆ ನಾವು ಮುಂದಿನ ರಾಜಕೀಯ ಜೀವನವನ್ನು ಕೂಡ ನಾನು ನಡೆಸುತ್ತೆ ನಿಮಗೆ ಅದೊಂದು ಶಕ್ತಿ ಅದನ್ನು ವರ್ಧನೆ ಮಾಡೋಷ್ಟು ದೊಡ್ಡವನೇ ಆಗಿಲ್ಲ ನಾನು ಹಾಗಾಗಿ ನಾನು ಅದನ್ನು ವರ್ಧನೆ ಮಾಡೋ ಪ್ರಶ್ನೆನೇ ಇಲ್ಲ ಅದನ್ನು ಇಟ್ಕೊ ಆ ಹೆಸರು ಇಟ್ಕೊಂಡೆ ಮುಂದುವರಿಯೋದು ಅಷ್ಟೇ ನಾನು ಬಿಜೆಪಿಗೆ ಯಾವುದೇ ಕಂಡೀಷನ್ ಇತ್ತು ಅಥವಾ ಏನು ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಿಜೆಪಿಗೆ ಸೇರ್ಕೊಳ್ತಾ ಇರೋದು ಬಿಜೆಪಿ ಅವರು ನನಗೆ ಏನು ಜವಾಬ್ದಾರಿ ಕೂಡ ನಿಷ್ಠೆಯಿಂದ ಶ್ರದ್ಧೆಯಿಂದ ಅದನ್ನು ಮಾಡ್ತೀನಿ ಅನ್ನೋದು ನಾನು ಈ ಮೂಲಕ ನಿಮಗೆ ಭರವಸೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ